ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನಾ 14ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಈ ದೀಪಾವಳಿ ಹಬ್ಬದಷ್ಟರಲ್ಲೇ ಬರುತ್ತೆ ನಿಜಾನಾ ಅಂತ ಅಂದ್ಬಿಟ್ಟು ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ. ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ. ಇಲ್ಲಿ ಇವಾಗ ನೋಡಿರ್ಬೋದು ಜುಲೈ ತಿಂಗಳ ಅನ್ನಭಾಗ್ಯ ಬಂದು ರೀಸೆಂಟಾಗಿ ಬಿಡುಗಡೆ ಆಯಿತು. ಬಟ್ ಆದರೆ ಇಲ್ಲಿ ಇನ್ನೂ ಕೂಡ ತುಂಬ ಜನ ಫಲಾನುಭವಿಗಳಿಗೆ ಹಣ ಬರೋದಿದೆ, ಬಟ್ ಬರ್ತಾ ಇದೆ ಪ್ರತಿದಿನವೂ ಕೂಡ. ಇನ್ನು ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಯಾವಾಗ ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಆಹಾರ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಖುದ್ದು ಹೇಳಿಕೆನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅಂದರೆ ಮುಂದಿನ ತಿಂಗಳು 10ನೇ ತಾರೀಕಿನಷ್ಟರಲ್ಲಿ ನಾನು ಆಗಸ್ಟು ಮತ್ತು ಸೆಪ್ಟೆಂಬರ್ ತಿಂಗಳ ಉಚಿತ ಅಕ್ಕಿ ಹಣನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾಕೆ ಇಷ್ಟು ಡಿಲೇ ಆಯಿತು ಅಂತಂದರೆ ಸರ್ವರ್ ಸಮಸ್ಯೆಯಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಬಿಡುಗಡೆ ಮಾಡ್ತೀವಲ್ಲ ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ, ಸರ್ವರ್ ಸಮಸ್ಯೆ ಏನು ಕೂಡ ಬರೋದಿಲ್ಲ. ಅಂದರೆ ಆವಾಗ ನಮಗೆ ಹಣ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಅಷ್ಟೇ ಡಿಲೇ ಆಯಿತು. ಖಂಡಿತವಾಗ್ಲೂ ಮುಂದಿನ ತಿಂಗಳು 10ನೇ ತಾರೀಕಷ್ಟರಲ್ಲಿ ಎರಡೂ ತಿಂಗಳ ಉಚಿತ ಅಕ್ಕಿ ಹಣನ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಜೊತೆಗೆ ಇದು ಒಂದೇ ಅಲ್ಲ, ಉಚಿತ ಅಕ್ಕಿ ಹಣದ ಬದಲಾಗಿ ಆಹಾರ ಕಿಟ್ಟನ್ನು ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಆಲ್ರೆಡಿ ಚಿಂತನೆ ನಡೀತಾ ಇದೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಹಿಂದೆನೂ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರು, ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಆಮೇಲೆ ಏನು ಡಿಸಿಷನ್ ತೊಗೊಂಡ್ರೆ ಏನೋ ಗೊತ್ತಿಲ್ಲ, ಆಮೇಲೆ ಮತ್ತೆ ಕೊಡೋದಿಲ್ಲ, ಉಚಿತ ಅಕ್ಕಿ ಹಣನೇ ಕೊಡ್ತೀವಿ ಅಂತಂದ್ಬಿಟ್ಟು ಹೇಳಿದರು. ಮತ್ತೆ ಇವಾಗ ಜನಗಳ ಒತ್ತಾಯದ ಮೇರೆಗೆ, ಅಂದರೆ ಹಣ ಏನು ಪಡಿತಾ ಇರುವಂಥವ್ರು ಅವರೆಲ್ಲರೂ ಕೂಡ ನಮಗೆ ಹಣದ ಬದಲಾಗಿ ಉಪ್ಪು, ಎಣ್ಣೆ, ಸಕ್ಕರೆ ಈ ಇಷ್ಟನ್ನ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಅದು ಡಿಸ್ಕಷನ್ ನಡೀತಾ ಇದೆ, ನೋಡೋಣ. ಈಗ ಆದಷ್ಟು ಬೇಗ ಅನರ್ಹರ ಪಟ್ಟಿ ಎಲ್ಲ ಏನು ಡಿಲೀಟ್ ಆಗ್ತಾ ಇದೆ ಅಂತಂದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಅವ್ರದ್ದೆಲ್ಲ ನಾವು ಕಂಡು ಹಿಡಿತಾ ಇದ್ದೀವಿ, ಅದೆಲ್ಲ ಕ್ಲಿಯರ್ ಆದ ತಕ್ಷಣ ನೋಡೋಣ. ಆದಷ್ಟು ಬೇಗ ನಾವು ಡಿಸಿಷನ್ನ ಹೇಳ್ತೀವಿ. ಈ ರೀತಿಯಾಗಿ ಆಹಾರ ಕಿಟ್ ಏನಾದರೂ ಕೊಡೋದಿತ್ತಂದರೆ ಅದನ್ನೇ ಕೊಡ್ತೀವಿ, ಅಥವಾ ದುಡ್ಡು ಕೊಡೋದಿತ್ತಂದರೆ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಕೇವಲ ಇನ್ನೊಂದು ಮುಂದಿನ ತಿಂಗಳು 10ನೇ ತಾರೀಕಷ್ಟರಲ್ಲಿ ಎರಡೂ ತಿಂಗಳ ಹಣನ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ, ಇನ್ನೂ ಒಂದು 15 ದಿನದವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನಾ 14ನೇ ಕಂತಿನ ಹಣದ ಬಗ್ಗೆನೂ ಕೂಡ ಸಾಕಷ್ಟು ಜನ ಕೇಳ್ತಾನೆ ಇದ್ದಾರೆ. ಯಾಕಂದರೆ ಬೇರೆ ಬೇರೆ ಚಾನಲ್ಗಳಲ್ಲಿ ನೀವು ನೋಡಿರ್ಬಹುದು, ಇವತ್ತು 14 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ನಾಳೆ 20 ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇದೆ, ನಾಳೆ 25 ಜಿಲ್ಲೆಗೆ ಬಿಡುಗಡೆ ಆಗ್ತದೆ ಅಂತೇಳ್ಬಿಟ್ಟು ತುಂಬ ಜನ ಆಲ್ಮೋಸ್ಟ್ 1 ತಿಂಗಳಿಂದನೂ ಕೂಡ ವಿಡಿಯೋಸ್ನ ಹಾಕ್ತಾನೇ ಇದ್ದಾರೆ 14ನೇ ಕಂತಿನ ಹಣದ ಬಗ್ಗೆ. ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, 12, 13ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ರೀಸೆಂಟಾಗಿ ಬಿಡುಗಡೆ ಆಗಿರೋದು. ಸೊ 13ನೇ ಕಂತಿನ ಹಣ ಇನ್ನೂ ಕೂಡ ಬರದೇ ಇರೋ ಅಂಥ ಫಲಾನುಭವಿಗಳಿಗೆ ಪ್ರತಿದಿನವೂ ಕೂಡ ಜಮಾ ಆಗ್ತಾ ಇದೆ. 12ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇನ್ನು ಏನು 11, 12, 13ನೇ ಕಂತಿನ ಹಣ ಬಂದಿಲ್ಲ, ಅವರು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಹೇಳಿಕೆನ ಕೊಟ್ಟಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಪೇಯರ್ GST ಪೇಯರ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ 3-4 ಕಂತಿಂದ ಬಂದಿಲ್ಲ ಅವರು ಒಂದ್ಸರಿ ಬೆಟರು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಇನ್ನು 14ನೇ ಕಂತಿನ ಹಣ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ, ಬರ್ತಾ ಇದೆ ಅಂತ ಇವತ್ತು ಈ ಜಿಲ್ಲೆಗೆ, ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲಿ ಅದೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ. ಇನ್ನು ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ 14ನೇ ಕಂತಿನ ಹಣ ಬಂದಿಲ್ಲ, ಯಾಕಂದರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಸರ್ಕಾರದ ಬಳಿಯಿಂದ ಹಣನೇ ಬಿಡುಗಡೆ ಆಗಿಲ್ಲ. 14ನೇ ಕಂತಿನ ಹಣ ಹೇಗೆ ಬರೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಬಂದಿಲ್ಲ. ಹಾಗೇನಾದರೂ ಹೊಸದಾಗಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾವೊಬ್ಬರು ಅಧಿಕಾರಿ ಆದರೂ ಕೂಡ ಇದ್ರ ಬಗ್ಗೆ ಹೇಳಿಕೆನ ಕೊಟ್ಟರು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕಂತೂ 14ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಈ ದೀಪಾವಳಿ ಹಬ್ಬದಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆನ ಕೊಟ್ಟಿದ್ರು. ಅದು ಇವಾಗ ರೀಸೆಂಟಾಗಿ ಅವರು ಕೊಟ್ಟಿರುವಂಥ ಅಪ್ಡೇಟ್ ಅಲ್ಲ. ಈ 12, 13ನೇ ಕಂತಿನ ಹಣ ಬಿಡುಗಡೆ ಸಮಯದಲ್ಲಿ ಹೇಳಿದರು, ಇದೇ ತಿಂಗಳಲ್ಲಿ ನಾನು 3 ಕಂತಿನ ಹಣನೂ 6,000 ಕೂಡ ಜಮಾ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಅಂದಾಗೆ ನೀವು ಇದೇ ತಿಂಗಳಲ್ಲಿ 4,000 ತೊಗೊಂಡಿದ್ದೀರಾ, ಅಂದರೆ 12ನೇ ಕಂತು 13ನೇ ಕಂತಿನ ಹಣನ ಪಡ್ಕೊಂಡಿದ್ದೀರಾ. ಅಂದರೆ ಅವರು 14ನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಅವರು ಈ
15 ದಿನದ ಹಿಂದೆ ಹೇಳಿದ್ದು, ಬಟ್ ಅದಾದಮೇಲೆ ಅವ್ರು ಯಾವುದೇ ರೀತಿಯಾದಂಥ ರೀಸೆಂಟ್ ಅಪ್ಡೇಟನ್ನು ಕೊಟ್ಟಿಲ್ಲ. ಹಾಕ್ತೀನಿ, ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅಂದರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದೀಪಾವಳಿ ಹಬ್ಬದ ಅಷ್ಟರಲ್ಲಿ ಹಾಕ್ತಾರೆ, ಅಂದರೆ ದೀಪಾವಳಿ ಹಬ್ಬಕ್ಕೆ ಹಾಕ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಂತಿನ ಹಣನೂ ಕೂಡ ಈ ರೀತಿಯಾದಂಥ ಏನಾದರೂ ಹಬ್ಬಗಳು ಅಥವಾ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಬಿಡುಗಡೆ ಮಾಡ್ತಾ ಇದ್ರಲ್ವ. ಸೊ ಹಾಗಾಗಿ ಇದನ್ನು ಕೂಡ ಅಷ್ಟೇ, ದೀಪಾವಳಿ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೋದೇನೋ ಅನ್ನೋ ಒಂದು ಜಸ್ಟ್ ಒಂದು ನಂಬಿಕೆ. ನೋಡೋಣ, ಅದೇ ದಿನಕ್ಕೆ ಬಿಡುಗಡೆ ಮಾಡ್ತಾರ ಅಥವಾ ಮುಂದಿನ ತಿಂಗಳು 10ನೇ ತಾರೀಕು ಅಷ್ಟರಲ್ಲಾದರೂ ಕೂಡ ಬಿಡುಗಡೆ ಆಗ್ಬೋದು ಹೇಳೋದಕ್ಕಾಗಲ್ಲ. ಅಥವಾ ಮುಂದಿನ ತಿಂಗಳು ಕೂಡ 2 ಕಂತಿನ ಹಣನಾದರೂ ಪಡ್ಕೋಬೋದು, ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ನೋಡೋಣ, ಸದ್ಯಕ್ಕಂತೂ 14ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಆ ದೀಪಾವಳಿ ಹಬ್ಬದ ಅಷ್ಟರಲ್ಲಿ ಅಂತ ಹೇಳಿದ್ದಾರೆ, ಇನ್ನೇನೇನೊಂದು 5 ಡೇಸ್ ಇದೆ, ಅಷ್ಟರಲ್ಲಿ ಬಹುಶಃ ಆಗೋದು ಕಷ್ಟ. ಯಾಕಂತಂದರೆ ಆ ಹಣ ಸರ್ಕಾರದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿರಬೇಕು, ಅಥವಾ ಅಲ್ಲಿಂದ ಅವರು ಟ್ರೆಜರಿ ಕೊಟ್ಟರು ಅಂತಂದ್ರೂ ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ ಅಟ್ಲೀಸ್ಟ್ 1 ವಾರನಾದರೂ ಕೂಡ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ದೀಪಾವಳಿ ಹಬ್ಬದ ಅಷ್ಟರಲ್ಲಿ ಬರೋದು ಸ್ವಲ್ಪನೇ ಡೌಟ್ ಇದೆ. ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ, ಯಾಕಂದರೆ ರೀಸೆಂಟ್ ಏನು ಅಪ್ಡೇಟನ್ನು ಕೊಟ್ಟಿಲ್ಲಲ್ಲ. ಸೊ ಹಾಗಾಗಿ ಇನ್ನು ಹಣ ಏನಾದರೂ ಬಿಡುಗಡೆ ಆಯಿತು ಅಂತಂದ್ರೂ ಕೂಡ ಆದಷ್ಟು ಬೇಗನೆ ಫಾಸ್ಟಾಗಿ ಪ್ರೊಸೆಸ್ನ ಮಾಡ್ತಾ ಇದ್ದಾರೆ. ಇವಾಗ ಏನು 2 ಕಂತಿಂದ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 1 ವಾರದಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ರಿಸೀವ್ ಆಗಿರುತ್ತೆ. ಸೊ ಹಾಗಾಗಿ ಪ್ರೊಸೆಸ್ಸು ತುಂಬಾ ಫಾಸ್ಟ್ ಆಗಿರೋದ್ರಿಂದ ಈ ದೀಪಾವಳಿ ಹಬ್ಬ 2 ದಿನ 3 ದಿನ ಇದೆ ಅನ್ನಂಗೆ ಬಿಡುಗಡೆ ಮಾಡಿದ್ರೂ ಕೂಡ ಅವರು ಹಬ್ಬದಷ್ಟರಲ್ಲಿ ಒಂದು ಆಲ್ಮೋಸ್ಟ್ 50-80 ಲಕ್ಷದಷ್ಟು ಫಲಾನುಭವಿಗಳು ಹಣನ ಪಡ್ಕೋತಾರೆ. ಇನ್ನು 14, 15, 16ನೇ ಕಂತಿನಿಂದ ನಾವು ಸ್ವಲ್ಪ ಬದಲಾವಣೆನೂ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದರೆ ಒಂದು ದಿನಾಂಕ ಅಂತ ನಿಗದಿ ಮಾಡಿದರೆ ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಇವಾಗ ಅವರು ಕೂಡ ಇದೇ ದುಡ್ಡಿಗೆ ಕಮಿಟ್ಮೆಂಟ್ ಆಗಿರ್ತಾರೆ. ಸೊ ಹಾಗಾಗಿ ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿ ಆ ದಿನಾಂಕದಷ್ಟರಲ್ಲೇ ನಾವು ಹಾಕ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ. ನೋಡೋಣ, ಈ 14ನೇ ಕಂತಿನಿಂದ ಅದೇ ರೀತಿಯಾಗಿ ಮಾಡ್ತಾರಾ ಅಥವಾ 15ನೇ ಕಂತಿನಿಂದ ಆ ರೀತಿಯಾಗಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಏನೇ ಸರ್ಕಾರದಿಂದ ಹೊಸದಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ.